ಭೂಮಿಯಿಂದ ಸಾವಿರ ಕೋಟಿ ಮೈಲಿಗಳ ದೂರದಲ್ಲಿ ಒಂದು ಗ್ರಹವನ್ನು ತೋರಿಸ್ತಾರೆ. ಈ ಗ್ರಹದ ಹೆಸರು ಕ್ರಿಪ್ಟಾನ್ ಎಂದು. ಈ ಗ್ರಹದಲ್ಲಿ ಮಹಿಳೆಯರು ತಮ್ಮ ಗರ್ಭದಿಂದ ಮಗುವಿಗೆ ಜನ್ಮವನ್ನು ಕೊಡೋದಿಲ್ಲ, ಬದಲಾಗಿ ಅಲ್ಲಿನ ಟೆಕ್ನಾಲಜಿಯಿಂದ ಮಕ್ಕಳನ್ನು ಸೃಷ್ಟಿಸ್ತಾರೆ. ಕ್ರಿಪ್ಟಾನ್ ಗ್ರಹದಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಅವನ ಹೆಸರು ಜಾರೆಲ್ಸ್ ಎಂದು. ಅವನ ಹೆಂಡತಿ ತನ್ನ ಗರ್ಭದಿಂದ ಮಗುವಿಗೆ ಜನ್ಮ ಕೊಡ್ತಾಳೆ. ಈ ರೀತಿ ಕ್ರಿಪ್ಟಾನ್ ಗ್ರಹದಲ್ಲಿ 100 ವರ್ಷಗಳ ನಂತರ ನಡೆದಿರುತ್ತದೆ. ಈ ಮಗುವಿಗೆ ಅವರು ಕಾಲೆಲ್ ಎಂದು ಹೆಸರಿಡ್ತಾರೆ. ಇದಾದ ನಂತರ ಜಾರೆಲ್ಸ್ ಕ್ರಿಪ್ಟಾನ್ ಗ್ರಹದ ಉಚ್ಚಾಧಿಕಾರಿಗಳ ಬಳಿ ಹೋಗಿ, ನಾವು ಕ್ರಿಪ್ಟಾನ್ನಲ್ಲಿ ಅತಿ ಹೆಚ್ಚಾಗಿ ಮೈನಿಂಗ್ ಮಾಡಿದ್ರಿಂದ ಕ್ರಿಪ್ಟಾನ್ ಗ್ರಹದ ಸಮತೋಲನ ಹಾಳಾಗಿದೆ, ಈ ಗ್ರಹವು ನಾಶವಾಗುವ ಅಂಚಿನಲ್ಲಿದೆ, ಆದ್ದರಿಂದ ನೀವು ಕೋಡೆಕ್ಸ್ನ ಕೊಟ್ಟರೆ ನಾನು ಅದರಿಂದ ನಮ್ಮ ಪ್ರಜಾತಿಯನ್ನು ಬೇರೆ ಗ್ರಹದಲ್ಲಿ ಉಗಮವಾಗುವಂತೆ ಮಾಡ್ತೇನೆ ಅಂತ ಕೇಳಿಕೊಳ್ತಾನೆ. ಕೋಡೆಕ್ಸ್ ಅಂದರೆ ಕ್ರಿಪ್ಟಾನ್ ಗ್ರಹದ DNA ಆಗಿರುತ್ತೆ. ಅದರಲ್ಲಿ ಕ್ರಿಪ್ಟಾನ್ ಗ್ರಹದ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಹಾಗೂ ಅದು ತುಂಬ ಶಕ್ತಿಶಾಲಿಯಾಗಿ ಇರುತ್ತೆ. ನಂತರ ಅಲ್ಲಿಗೆ ಜನರಲ್ ಆದ ಜಾರ್ಡ್ ಬರ್ತಾನೆ. ಬಂದು ಕ್ರಿಪ್ಟಾನ್ ಗ್ರಹದ ಜನರನ್ನು ಕಾಪಾಡಲು ಯಾವ ಪ್ರಯತ್ನವನ್ನು ಮಾಡುತ್ತಿಲ್ಲವೆಂದು ಸ್ವಲ್ಪ ಉಚ್ಚಾಧಿಕಾರಿಗಳನ್ನು ಕೊಂದು ಹಾಕ್ತಾನೆ. ಜನರಲ್ ಜಾರ್ಡ್ ಹಾಗೂ ಜಾರೆಲ್ಸ್ ಸ್ನೇಹಿತರಾಗಿರ್ತಾರೆ. ಅವರಿಬ್ಬರ ಉದ್ದೇಶ ಒಂದೇ ಆಗಿರುತ್ತದೆ, ಆದರೆ ಅವರು ಯೋಚನೆ ಮಾಡುವ ದಾರಿಗಳು ಬೇರೆ ಬೇರೆಯಾಗಿರುತ್ತದೆ. ಜಾರೆಲ್ಸ್ ತನ್ನ ಗ್ರಹದ ಜನರನ್ನು ಕಾಪಾಡಿ ಬೇರೆ ಗ್ರಹದ ಜನರೊಂದಿಗೆ ಒಟ್ಟಾಗಿರಲಿ ಎಂದು ಬಯಸಿದರೆ, ಜನರಲ್ ಜಾರ್ಡ್ ಬೇರೆ ಗ್ರಹದಲ್ಲಿರುವ ಜನರನ್ನೆಲ್ಲ ಸಾಯಿಸಿ ಅಲ್ಲಿ ಬರೀ ಕ್ರಿಪ್ಟಾನ್ ಗ್ರಹದ ಜನರಿರಬೇಕು ಅಂತ ಬಯಸ್ತಾನೆ. ಈ ವಿಷಯವಾಗಿ ಇಬ್ಬರಲ್ಲೂ ಜಗಳವಾಗುತ್ತದೆ. ಜನರಲ್ ಜಾರ್ಡ್ ಜಾರೆಲ್ಸ್ನನ್ನು ಬಂಧಿಸ್ತಾನೆ. ಜಾರೆಲ್ಸ್ ಬಂಧನದಿಂದ ಬಿಡಿಸಿಕೊಂಡು ಕೋಡೆಕ್ಸ್ ಇರುವ ಜಾಗವನ್ನು ತಲುಪ್ತಾನೆ. ಆ ಜಾಗದಲ್ಲಿ ಮಕ್ಕಳನ್ನು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಲಾಗುತ್ತಿರುತ್ತದೆ. ಕ್ರಿಪ್ಟಾನ್ನಲ್ಲಿ ಎಲ್ಲ ಕೆಲಸಕ್ಕೂ ಒಂದೇ ಜಾಗದಿಂದ ಪವರ್ ಸಪ್ಲೈ ಆಗುತ್ತಿರುತ್ತದೆ, ಅದು ಕೂಡ ಕೋಡೆಕ್ಸ್ನಿಂದ. ಜಾರೆಲ್ಸ್ ಕೋಡೆಕ್ಸ್ನನ್ನು ತೆಗೆದುಕೊಂಡು ತನ್ನ ಹೆಂಡತಿಯ ಬಳಿ ಬಂದು, ಈಗ ತಾನೇ ಹುಟ್ಟಿರುವ ತನ್ನ ಮಗನ DNA ಜೊತೆ ಕೋಡೆಕ್ಸ್ನ ಎಲ್ಲ ಶಕ್ತಿಯನ್ನು ಸೇರಿಸಿಬಿಡ್ತಾನೆ. ನಂತರ ಒಂದು ಸ್ಪೇಸ್ಶಿಪ್ನಿಂದ ತನ್ನ ಮಗನನ್ನು ಕ್ರಿಪ್ಟಾನ್ನಿಂದ ದೂರ ಕಳಿಸಿಬಿಡ್ತಾನೆ, ಏಕೆಂದರೆ ಕ್ರಿಪ್ಟಾನ್ ಗ್ರಹವು ಸದ್ಯದಲ್ಲೇ ಸ್ಫೋಟವಾಗುವುದರಲ್ಲಿರುತ್ತದೆ. ನಂತರ ಜಾರೆಲ್ಸ್ನ ಬಳಿ ಜನರಲ್ ಜಾರ್ಡ್ ಬಂದು ಕೋಡೆಕ್ಸ್ನ ಕ್ರಿಪ್ಟಾನ್ನಿಂದ ದೂರ ಕಳಿಸಿದ್ರಿಂದ ಜಾರೆಲ್ಸ್ನ ಕೊಂದು ಹಾಕ್ತಾನೆ. ನಂತರ ಜಾರೆಲ್ಸ್ನ ಹೆಂಡತಿಯನ್ನು ಕೋಡೆಕ್ಸ್ನ ಎಲ್ಲಿಗೆ ಕಳಿಸಿದ್ದೀರಾ ಎಂದು ಕೇಳ್ತಾನೆ. ಆದರೆ ಜಾರೆಲ್ಸ್ನ ಹೆಂಡತಿ, ಅದು ನಿನಗೆ ಯಾವತ್ತೂ ಕೂಡ ಗೊತ್ತಾಗುವುದಿಲ್ಲ ಎನ್ನುತ್ತಾಳೆ. ನಂತರ ಅಲ್ಲಿಗೆ ಕ್ರಿಪ್ಟಾನ್ ಗ್ರಹದ ಯೋಧರು ಬಂದು ಜನರಲ್ ಜಾರ್ಡ್ ಹಾಗೂ ಅವನ ಟೀಮ್ನನ್ನು ಐಸ್ನಲ್ಲಿ ಫ್ರೀಜ್ ಮಾಡಿ 300 ವರ್ಷಗಳ ಕಾಲ ಹಾಗೆ ಇರಬೇಕು ಎಂದು ಶಿಕ್ಷೆ ಕೊಟ್ಟು ಅಂತರಿಕ್ಷದಲ್ಲಿ ಬಿಟ್ಟು ಬಿಡ್ತಾರೆ. ಜಾರೆಲ್ಸ್ ಹೇಳಿದ ಹಾಗೆ ಕ್ರಿಪ್ಟಾನ್ ಗ್ರಹವು ಸ್ಫೋಟವಾಗಿ ಬಿಡುತ್ತದೆ. ಇದಾದ ಸ್ವಲ್ಪ ವರ್ಷಗಳ ನಂತರ ಭೂಮಿಯಲ್ಲಿರುವ ಕಾಲೆಲ್ನ ತೋರಿಸ್ತಾರೆ. ಕಾಲೆಲ್ಗೆ ತುಂಬ ಶಕ್ತಿಗಳಿರುತ್ತವೆ. ಅವನು ತುಂಬ ಸೂಕ್ಷ್ಮವಾದ ಶಬ್ದಗಳನ್ನು ಕೇಳಿಸಿಕೊಳ್ತಿರ್ತಾನೆ. ಅವನ ಕಣ್ಣುಗಳು ಎಕ್ಸರೇ ತರಹ ಕೆಲಸ ಮಾಡುತ್ತಿರ್ತವೆ. ಇದರಿಂದ ಕಾಲೆಲ್ಗೆ ತುಂಬ ಕಷ್ಟವಾಗುತ್ತಿರುತ್ತದೆ. ಆದ್ದರಿಂದ ಅವನು ಸ್ಕೂಲ್ನ ಸ್ಟೋರ್ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಡ್ತಾನೆ. ಆಗ ಎಲ್ಲರೂ ಕ್ಲಾರ್ಕ್ ಲ್ಯಾಂಟ್ ಬಾಗಿಲನ್ನು ತೆಗಿ ಅಂತ ಕೇಳಿಕೊಳ್ತಿರ್ತಾರೆ. ಕಾಲೆಲ್ನ ಹೆಸರು ಭೂಮಿಯಲ್ಲಿ ಕ್ಲಾರ್ಕ್ ಲ್ಯಾಂಟ್ ಎಂದಾಗಿರುತ್ತೆ. ನಂತರ ಕ್ಲಾರ್ಕ್ ಲ್ಯಾಂಟ್ನ ತಾಯಿ ಮಾರ್ತಾಳನ್ನು ಕರೆಸಿ ಬಾಗಿಲನ್ನು ತೆಗೆಸುತ್ತಾರೆ. ಕ್ಲಾರ್ಕ್ ಲ್ಯಾಂಟ್ಗೆ ತುಂಬ ಶಕ್ತಿಗಳಿರುತ್ತವೆ, ಆದರೆ ಆ ಶಕ್ತಿಗಳನ್ನು ಯಾರ ಬಳಿಯೂ ತೋರಿಸಿಕೊಳ್ಳಬಾರದೆಂದು ಅವನ ತಂದೆ ಹೇಳಿರ್ತಾರೆ. ಒಂದು ದಿನ ಕ್ಲಾರ್ಕ್ ಸ್ಕೂಲ್ ಬಸ್ನಲ್ಲಿ ಹೋಗುತ್ತಿರ್ತಾನೆ. ಆಗ ಒಬ್ಬ ಹುಡುಗ ಕ್ಲಾರ್ಕ್ನನ್ನು ರೇಗಿಸುತ್ತಿರ್ತಾನೆ. ಸ್ಕೂಲ್ ಬಸ್ ಸಡನ್ನಾಗಿ ನದಿಯಲ್ಲಿ ಬಿದ್ದುಬಿಡುತ್ತೆ. ಎಲ್ಲ ಮಕ್ಕಳುಗಳು ನೀರಿನಲ್ಲಿ ಮುಳುಗಿ ಸಾಯಬೇಕು ಎನ್ನುವಷ್ಟರಲ್ಲಿ ಕ್ಲಾರ್ಕ್ ಬಸ್ನ ಸಮೇತ ಎಲ್ಲರನ್ನು ಕಾಪಾಡ್ತಾನೆ. ಕ್ಲಾರ್ಕನ್ನು ರೇಗಿಸುತ್ತಿದ್ದ ಹುಡುಗ ನದಿಯಲ್ಲೇ ಉಳಿದಿರ್ತಾನೆ. ಆಗ ಕ್ಲಾರ್ಕ್ ಅವನನ್ನು ಕೂಡ ರಕ್ಷಿಸುತ್ತಾನೆ. ಮಾರನೆಯ ದಿನ ಕ್ಲಾರ್ಕನ್ನು ರೇಗಿಸುತ್ತಿದ್ದ ಹುಡುಗನ ತಾಯಿ ಕ್ಲಾರ್ಕ್ನ ಮನೆಗೆ ಬಂದು, ನಿಮ್ಮ ಮಗನಲ್ಲಿ ತುಂಬ ಶಕ್ತಿಗಳಿವೆ, ಅದನ್ನು ನೀವು ಮುಚ್ಚಿಡದೆ ಜಗತ್ತಿಗೆ ತಿಳಿಸಿ ಎಂದು ಹೇಳ್ತಾರೆ. ಆದರೆ ಕ್ಲಾರ್ಕ್ನ ತಂದೆ ಜೊನಾಥನ್ ಕ್ಲೆಂಟ್ ಏನು ಮಾತಾಡದೆ ಹೊರಗೆ ಬಂದು ಬಿಡ್ತಾನೆ. ಜೊನಾಥನ್ ಕ್ಲಾರ್ಕ್ನ ಬಳಿ ಬಂದು, ನಿನ್ನ ಶಕ್ತಿಗಳನ್ನು ನೀನು ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ, ನಿನ್ನ ಶಕ್ತಿಗಳನ್ನೆಲ್ಲ ಈ ಪ್ರಪಂಚ ಅಕ್ಸೆಪ್ಟ್ ಮಾಡೋದಕ್ಕೆ ಈ ಪ್ರಪಂಚ ಇನ್ನೂ ತಯಾರಾಗಿಲ್ಲ ಎನ್ನುತ್ತಾನೆ. ಆಗ ಕ್ಲಾರ್ಕ್ ಹೇಳ್ತಾನೆ, ಅಂದರೆ ಇವರನ್ನೆಲ್ಲ ಸಾಯೋಕ್ಕೆ ಹಾಗೆ ಬಿಟ್ಟು ಬಿಡಬೇಕಿತ್ತ, ನಾನು ಯಾಕೆ ಎಲ್ಲರ ರೀತಿಯ ನಾರ್ಮಲ್ ಆಗಿಲ್ಲ ಎಂದು ಅಳ್ತಾನೆ. ಆಗ ಜೊನಾಥನ್ ಕ್ಲಾರ್ಕ್ನ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಿ ಕ್ಲಾರ್ಕ್ ಮಗುವಾಗಿದ್ದಾಗ ಸಿಕ್ಕಿದ್ದ ಸ್ಪೇಸ್ಶಿಪ್ನ ತೋರಿಸಿ ಆ ಸ್ಪೇಸ್ಶಿಪ್ನಲ್ಲಿ ಸಿಕ್ಕ ಎಸ್ ಸಿಂಬಲ್ ಇರುವ ಒಂದು ವಿಶೇಷವಾದ ಕೀನ ಕೊಡ್ತಾನೆ. ನಂತರ ಜೊನಾಥನ್, ನೀನು ಬೇರೆ ಪ್ರಪಂಚದಿಂದ ಬಂದಿದ್ದೀಯ, ನೀನು ಇಲ್ಲಿ ಹೇಗೆ ಬಂದೆ ಅಂತ ನಮಗೆ ಗೊತ್ತಿಲ್ಲ,
ಆದರೆ ಬೇರೆ ಪ್ರಪಂಚದಲ್ಲಿ ನಿನ್ನ ತಂದೆ ತಾಯಿ ಖಂಡಿತ ಇರುತ್ತಾರೆ. ನಿನ್ನ ತಂದೆ ತಾಯಿ ನಿನ್ನನ್ನು ಇಲ್ಲಿಗೆ ಕಳಿಸಿರೋ ಉದ್ದೇಶವನ್ನು ನೀನು ತಿಳಿದುಕೊಳ್ಳಬೇಕು ಎಂದು ಹೇಳ್ತಾನೆ. ಹೀಗೆ ಸಮಯ ಕಳೆಯುತ್ತಿದ್ದ ಹಾಗೆ ಕ್ಲಾರ್ಕ್ ದೊಡ್ಡವನಾಗ್ತಾನೆ. ಒಂದು ದಿನ ಕ್ಲಾರ್ಕ್ ಹಾಗೂ ಅವನ ತಂದೆ ತಾಯಿ ಎಲ್ಲಿಗೆ ಹೋಗುತ್ತಿರುತ್ತಾರೆ. ಆಗ ಒಂದು ದೊಡ್ಡ ಸುಂಟರಗಾಳಿ ಅವರಿಗೆ ಎದುರಾಗಿಬಿಡುತ್ತದೆ. ಆಗ ಎಲ್ಲರೂ ಕಾರಿನಿಂದ ಇಳಿದು ಓಡುತ್ತಿರುತ್ತಾರೆ. ಆದರೆ ಕ್ಲಾರ್ಕ್ನ ನಾಯಿ ಕಾರಿನಲ್ಲೇ ಉಳಿದು ಬಿಡುತ್ತದೆ. ಆಗ ಕ್ಲಾರ್ಕ್ ಅದನ್ನು ಕಾಪಾಡಲು ಹೋದಾಗ ಜೊನಾಥನ್ ಅವನನ್ನು ತಡೆದು ನಾಯಿಯನ್ನು ಕಾಪಾಡಲು ತಾನೇ ಹೋಗುತ್ತಾನೆ. ನಾಯಿಯನ್ನು ಕಾಪಾಡುತ್ತಿದ್ದಾಗ ಜೊನಾಥನ್ನ ಕಾಲು ಫ್ರಾಕ್ಚರ್ ಆಗಿಬಿಡುತ್ತದೆ. ನಾಯಿಯನ್ನು ಬಿಡಿಸುತ್ತಾನೆ, ಆದರೆ ಅವನು ಅಲ್ಲಿಂದ ಬರಲು ಸಾಧ್ಯವಾಗುವುದಿಲ್ಲ. ಕ್ಲಾರ್ಕ್ ಜೊನಾಥನ್ನನ್ನು ಕಾಪಾಡಲು ಬರುವಾಗ ಅವನನ್ನು ಸನ್ನೆಯಲ್ಲೇ ಜೊನಾಥನ್ ತಡೆಯುತ್ತಾನೆ, ಯಾಕಂದರೆ ಕ್ಲಾರ್ಕ್ನ ಶಕ್ತಿ ಜನರ ಮುಂದೆ ಬರುವ ಸಮಯ ಇನ್ನೂ ಬಂದಿಲ್ಲವೆಂದು. ಇದರಿಂದ ಜೊನಾಥನ್ ಸತ್ತು ಹೋಗ್ತಾನೆ. ನಂತರ ಕ್ಲಾರ್ಕ್ ತಾನು ಭೂಮಿಗೆ ಬಂದಿರುವ ಉದ್ದೇಶವನ್ನು ತಿಳಿಯಲು ಹಲವಾರು ಜಾಗದಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಹೀಗೆ ಕ್ಲಾರ್ಕ್ ಹಡಗಿನಲ್ಲಿ ಕೆಲಸ ಮಾಡುವಾಗ ಹಡಗಿನಲ್ಲಿ ಬೆಂಕಿ ಹತ್ತಿಕೊಂಡು ಬಿಡುತ್ತದೆ. ಕ್ಲಾರ್ಕ್ ಹಡಗಿನಲ್ಲಿದ್ದವರನ್ನೆಲ್ಲ ಕಾಪಾಡಿ ತನ್ನ ಪಾಡಿಗೆ ಹೊರಟು ಹೋಗ್ತಾನೆ. ಕ್ಲಾರ್ಕ್ ಬಾರ್ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿರುವಾಗ ಕೆನಡಿಯನ್ ಆರ್ಟಿಕ್ನಲ್ಲಿ 30,000 ವರ್ಷಗಳ ಹಳೆಯ ಸ್ಪೇಸ್ಶಿಪ್ ಸಿಕ್ಕಿದೆ ಎಂದು ತಿಳಿದುಕೊಳ್ತಾನೆ. ನಂತರ ಕ್ಲಾರ್ಕ್ ಕೆನಡಿಯನ್ ಆರ್ಟಿಕ್ಗೆ ಹೋಗ್ತಾನೆ. ಸ್ಪೇಸ್ಶಿಪ್ ಸಿಕ್ಕಿದೆ ಎಂದು ತಿಳಿದಿದ್ದ ಒಬ್ಬಳು ನ್ಯೂಸ್ ರಿಪೋರ್ಟರ್ ಕೂಡ ಕೆನಡಿಯನ್ ಆರ್ಟಿಕ್ಗೆ ಬಂದಿರುತ್ತಾಳೆ. ಅವಳ ಹೆಸರು ಲೂಯಿಸ್ ಲೇನ್ ಎಂದು. ಕ್ಲಾರ್ಕ್ ತನ್ನ ಕಣ್ಣಿನ ಲೇಸರ್ನಿಂದ ಮಂಜುಗಡ್ಡೆಯನ್ನು ಕರಗಿಸಿ ಸ್ಪೇಸ್ಶಿಪ್ನ ಒಳಗೆ ಹೋಗ್ತಾನೆ. ಕ್ಲಾರ್ಕ್ ಶಿಪ್ನ ಒಳಗೆ ತಲುಪಿದ ಕೂಡಲೇ ಒಂದು ಮಿಷಿನ್ನಲ್ಲಿ ಹೋಲ್ ಕಾಣುತ್ತದೆ. ಆ ಹೋಲ್ಗೆ ತನ್ನ ಬಳಿ ಇದ್ದ ಎಸ್ ಸಿಂಬಲ್ನ ಕೀ ಹಾಕ್ತಾನೆ. ಆಗ ಆ ಶಿಪ್ ಆಕ್ಟಿವೇಟ್ ಆಗುತ್ತದೆ. ಸ್ಪೇಸ್ಶಿಪ್ ಆಕ್ಟಿವೇಟ್ ಆದ ಕೂಡಲೇ ಜಾರೆಲ್ಸ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಪ್ರತ್ಯಕ್ಷವಾಗಿ ಕ್ಲಾರ್ಕ್ನ ಫಾಲೋ ಮಾಡಿಕೊಂಡು ಲೂಯಿಸ್ ಲೇನ್ ಕೂಡ ಶಿಪ್ನ ಒಳಗಡೆ ಬಂದಿರ್ತಾಳೆ. ಸ್ಪೇಸ್ಶಿಪ್ನ ಒಳಗಿದ್ದ ಒಂದು ರೋಬೋಟ್ನ ಫೋಟೋ ತೆಗೆದಾಗ ಆ ರೋಬೋಟ್ ಲೂಯಿಸ್ ಲೇನ್ನ ಮೇಲೆ ದಾಳಿ ಮಾಡಿ ಅವಳನ್ನು ಗಾಯಗೊಳಿಸುತ್ತದೆ. ಆಗ ಕ್ಲಾರ್ಕ್ ಅಲ್ಲಿಗೆ ಬಂದು ಗಾಯವಾಗಿದ್ದ ಲೂಯಿಸ್ನನ್ನು ಲೇಸರ್ ಬೀಮ್ನಿಂದ ಸರಿ ಮಾಡ್ತಾನೆ. ನಂತರ ಲೂಯಿಸ್ನನ್ನು ಅಲ್ಲೇ ಬಿಟ್ಟು ಕ್ಲಾರ್ಕ್ ಸ್ಪೇಸ್ಶಿಪ್ ತಗೊಂಡು ಹೊರಟು ಹೋಗ್ತಾನೆ. ಈ ವಿಷಯವನ್ನು ನ್ಯೂಸ್ನಲ್ಲಿ ಹಾಕಲು ಲೂಯಿಸ್ ಹೇಳ್ತಾಳೆ, ಆದರೆ ನ್ಯೂಸ್ ಕಂಪನಿಯ ಓನರ್ ಇದ್ಯಾವುದನ್ನು ನಂಬೋದಿಲ್ಲ. ನಂತರದ ಸೀನ್ನಲ್ಲಿ ಜಾರೆಲ್ಸ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನೇ ನಿನ್ನ ಸ್ವಂತ ತಂದೆ, ನಾವು ಕ್ರಿಪ್ಟೋ ಗ್ರಹದ ವಾಸಿಗಳು, ನಮ್ಮ ಗ್ರಹ ತುಂಬ ಅಡ್ವಾನ್ಸ್ ಆಗಿತ್ತು, ಸಾವಿರಾರು ವರ್ಷಗಳ ಹಿಂದೆ ಹೊಸ ಹೊಸ ಗ್ರಹಗಳನ್ನು ಹುಡುಕುವುದಕ್ಕೆ ಸಾವಿರಾರು ಸ್ಪೇಸ್ಶಿಪ್ಗಳನ್ನು ಕಳಿಸಿದೆವು, ಅದರಲ್ಲಿ ಈ ಶಿಪ್ ಕೂಡ ಒಂದು ಎಂದು ಹೇಳಿ ಕ್ರಿಪ್ಟೋ ಗ್ರಹದಲ್ಲಿ ಮಕ್ಕಳನ್ನು ಸೃಷ್ಟಿ ಮಾಡುತ್ತಿದ್ದ ಮಷಿನ್ನನ್ನು ತೋರಿಸ್ತಾನೆ. ಹಾಗೂ ಕೋಡೆಕ್ಸ್ ಅಂದರೆ ಏನು, ಕೋಡೆಕ್ಸ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಎಲ್ಲನೂ ತಿಳಿಸಿಕೊಡ್ತಾನೆ. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತದೆ, ಕೋಡೆಕ್ಸ್ ಎನರ್ಜಿನೆಲ್ಲ ನಾನು ನಿನ್ನ DNA ಜೊತೆ ಮ್ಯಾಚ್ ಮಾಡಿ ನಿನ್ನ ದೇಹದಲ್ಲಿ ಸೇರಿಸಿದ್ದೇನೆ, ಅದು ತುಂಬ ಶಕ್ತಿಶಾಲಿಯಾಗಿದೆ, ಕ್ರಿಪ್ಟೋ ಗ್ರಹದ ರಿಸೋರ್ಸಸ್ಗಳನ್ನೆಲ್ಲ ಸಂಪೂರ್ಣವಾಗಿ ಬಳಸಿಕೊಂಡಿದ್ರಿಂದ ಹಾಗೂ ನಮ್ಮ ಪರಿಸರವನ್ನು ಹಾಳು ಮಾಡಿದ್ರಿಂದ ನಮ್ಮ ಗ್ರಹ ನಾಶವಾಯಿತು, ನಮ್ಮ ರೀತಿ ತಪ್ಪನ್ನು ಈ ಗ್ರಹದವರಿಗೆ ಮಾಡಲು ನೀನು ಬಿಡಬೇಡ ಅಂತ ಹೇಳುತ್ತೆ. ನಂತರ ಜಾರೆಲ್ಸ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನ ಎದೆಯ ಮೇಲಿರುವ ಎಸ್ ಸಿಂಬಲ್ನ ತೋರಿಸಿ ಇದರ ಅರ್ಥ ನಂಬಿಕೆ, ನೀನು ಎಲ್ಲರ ನಂಬಿಕೆಯನ್ನು ಗಳಿಸಬೇಕು ಎಂದು ಹೇಳಿ ಕ್ಲಾರ್ಕ್ಗೆ ಒಂದು ಸೂಟ್ನ ಕೊಡುತ್ತದೆ. ನಾನು ಎಲ್ಲರಿಗಿಂತ ಬಲಶಾಲಿ ಯಾಕೆ ಅಂತ ಕ್ಲಾರ್ಕ್ ಕೇಳಿದಾಗ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತದೆ, ನಮ್ಮ ಗ್ರಹದಲ್ಲಿ ಈ ಗ್ರಹಕ್ಕಿಂತ ಸೂರ್ಯಕಿರಣಗಳು ಹಾಗೂ ಗ್ರಾವಿಟಿ ತುಂಬ ಹೆಚ್ಚಿತ್ತು, ಆದ್ದರಿಂದ ನೀನು ಈ ಗ್ರಹದಲ್ಲಿ ತುಂಬ ಶಕ್ತಿಶಾಲಿಯಾಗಿದ್ದೀಯ ಅಂತ ಹೇಳುತ್ತೆ. ಕ್ಲಾರ್ಕ್ ಸೂಟ್ನ ಹಾಕೊಂಡು ಹಾರೋಕೆ ಶುರು ಮಾಡ್ತಾನೆ. ನಂತರ ಕ್ಲಾರ್ಕ್ ಮನೆಗೆ ಬಂದು ತನ್ನ ತಾಯಿಯನ್ನು ಭೇಟಿ ಮಾಡಿ ಅಮ್ಮ ನಾನು ಈ ಭೂಮಿಗೆ ಬಂದಿರುವ ಉದ್ದೇಶವನ್ನು ತಿಳಿದುಕೊಂಡೆ ಅಂತಾನೆ. ಆಗ ಕ್ಲಾರ್ಕ್ನ ತಾಯಿ ಮಾರ್ಥಾ ಕ್ಲೆಂಟ್ ಬೇಜಾರು ಮಾಡ್ಕೊಳ್ತಾಳೆ, ಏಕೆಂದರೆ ಕ್ಲಾರ್ಕ್ ತನ್ನನ್ನು ಬಿಟ್ಟು ಹೋಗುತ್ತಾನೆ ಅಂದುಕೊಂಡಿರ್ತಾಳೆ. ಆಗ ಕ್ಲಾರ್ಕ್ ಎಂದಿಗೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಮಾತು ಕೊಡ್ತಾನೆ. ನಂತರದ ಸೀನ್ನಲ್ಲಿ ಐಸ್ನಲ್ಲಿ ಫ್ರೀಜ್ ಮಾಡಿ ಅಂತರಿಕ್ಷದಲ್ಲಿ ಬಿಟ್ಟಿದ್ದ ಜನರಲ್ ಝಾಡ್ ಈಗ ಬಿಡುಗಡೆಯಾಗಿರ್ತಾನೆ. ಜನರಲ್ ಝಾಡ್ ಇದ್ದ ಸ್ಪೇಸ್ಶಿಪ್ ಭೂಮಿಯನ್ನು ಪ್ರವೇಶ ಮಾಡುತ್ತದೆ. ಜನರಲ್ ಝಾಡ್ ಭೂಮಿಯ ಎಲ್ಲ TV ಹಾಗೂ ಫೋನ್ಗಳಲ್ಲಿ ಒಂದು ಮೆಸೇಜನ್ನು ಕಳಿಸ್ತಾನೆ, ನಮ್ಮ ಗ್ರಹದವನು ಒಬ್ಬ ನಿಮ್ಮಲ್ಲೇ ಇದ್ದಾನೆ, ಅವನು ನನಗೆ ಬೇಕು, ಅವನು ನನಗೆ ಸಿಕ್ಕಿದರೆ ನಿಮ್ಮ ಗ್ರಹಕ್ಕೆ ನಾವು ಏನು ಮಾಡುವುದಿಲ್ಲ ಎಂದು ಆ ಮೆಸೇಜ್ನಲ್ಲಿ ಇರುತ್ತದೆ. ಈ ವಿಷಯ ಕ್ಲಾರ್ಕ್ ತಿಳಿದ ಕೂಡಲೇ ಆ ಏಲಿಯನ್ಗಳ ಜೊತೆ ನಾನು ಹೋಗಲು ಸಿದ್ಧವಾಗಿದ್ದೇನೆ ಎಂದು ಮಿಲಿಟರಿ ಬಳಿ ಸರೆಂಡರ್ ಆಗ್ತಾನೆ. ಜನರಲ್ ಝಾಡ್ನ ಒಂದು ಸ್ಪೇಸ್ಶಿಪ್ ಬಂದು ಕ್ಲಾರ್ಕ್ ಹಾಗೂ ಲೂಯಿಸ್ನನ್ನು ಕರೆದುಕೊಂಡು ಹೋಗ್ತಾರೆ. ನಂತರ ಲೂಯಿಸ್ ಲೇನ್ಗೆ ಒಂದು ವಿಶೇಷವಾದ ಮಾಸ್ಕನ್ನು ಕೊಡ್ತಾರೆ, ಯಾಕಂದರೆ ಜನರಲ್ ಝಾಡ್ ಇರುವ ಶಿಪ್ನಲ್ಲಿ ಕ್ರಿಪ್ಟೋನ್ ಜನರು ಮಾತ್ರ ಉಸಿರಾಡಲು ಸಾಧ್ಯವಾಗುತ್ತದೆ. ಸೂಪರ್ಮ್ಯಾನ್ ತನ್ನ ಬಳಿ ಇದ್ದ ಎಸ್ ಸಿಂಬಲ್ನ ಕೀಯನ್ನು ಲೂಯಿಸ್ಗೆ ಕೊಡ್ತಾನೆ. ಭೂಮಿಯಿಂದ ಹೊರಗಿದ್ದ ಜನರಲ್ ಝಾಡ್ನ ಮದರ್ ಶಿಪ್ಗೆ
ಸೂಪರ್ಮ್ಯಾನ್ ಹಾಗೂ ಲೂಯಿಸ್ ಎಂಟರ್ ಆಗ್ತಾರೆ. ಆ ಶಿಪ್ನಲ್ಲಿದ್ದ ವಾತಾವರಣ ಸೂಪರ್ಮ್ಯಾನ್ಗೆ ಸರಿ ಹೊಂದದೆ ಸೂಪರ್ಮ್ಯಾನ್ ರಕ್ತ ಕಕ್ಕುತ್ತಾನೆ. ನಂತರ ಜನರಲ್ ಜಾರ್ಡ್ ಹಾಗೂ ಸೂಪರ್ಮ್ಯಾನ್ನ ಮುಖಾಮುಖಿಯಾಗುತ್ತದೆ. ನಂತರ ಜನರಲ್ ಜಾರ್ಡ್ ತನ್ನ ಅಸಲು ಉದ್ದೇಶವನ್ನು ಹೇಳ್ತಾನೆ. ಭೂಮಿಯಿಂದ ಮನುಷ್ಯ ಕುಲವನ್ನು ನಾಶ ಮಾಡಿ ಭೂಮಿಯನ್ನು ಕ್ರಿಪ್ಟಾನ್ ರೀತಿಯ ಹಾಗೆ ಮಾಡಬೇಕು ಅಂದಿದ್ದೇನೆ. ಅದಕ್ಕೆ ನನಗೆ ಕೋಡೆಕ್ಸ್ನ ಅವಶ್ಯಕತೆ ಇದೆ. ತನಗೆ ಕೋಡೆಕ್ಸ್ನ ಕೊಡು ಅಂತ ಕೇಳ್ತಾನೆ. ಆದರೆ ಸೂಪರ್ಮ್ಯಾನ್ ನನಗೆ ಕೋಡೆಕ್ಸ್ ಎಲ್ಲಿದೆ ಎಂದು ಗೊತ್ತಿಲ್ಲ ಅಂತಾನೆ. ಜನರಲ್ ಜಾರ್ಡ್ ಕೋಡೆಕ್ಸ್ ಕೊಟ್ಟಿಲ್ಲವೆಂದರೆ ನಿನ್ನ ತಂದೆಯನ್ನು ಸಾಯಿಸಿದ ಹಾಗೆ ನಿನ್ನನ್ನು ಕೂಡ ಸಾಯಿಸ್ತೇನೆ ಅಂತಾನೆ. ಆಗ ಸೂಪರ್ಮ್ಯಾನ್ಗೆ ಗೊತ್ತಾಗುತ್ತದೆ ತನ್ನ ತಂದೆ ಜೋರಸ್ನ ಕೊಂದಿದ್ದು ಜನರಲ್ ಜಾರ್ಡ್ ಎಂದು. ನಂತರ ಜನರಲ್ ಜಾರ್ಡ್ ಮಾತು ಮುಂದುವರಿಸುತ್ತಾ ಹೇಳ್ತಾನೆ, ನಮ್ಮ ಗ್ರಹ ನಾಶವಾದ ಕೂಡಲೇ ನಾವು ಕೂಡ ಬಿಡುಗಡೆಯಾದವು. ನಾವು ಅಂತರಿಕ್ಷದಲ್ಲಿ ಎಲ್ಲ ಕಡೆಯಲ್ಲೂ ಹುಡುಕಾಡಿದೆವು, ಆದರೆ ನಮಗೆ ಎಲ್ಲೂ ಕೂಡ ಜೀವಿಗಳು ಇರುವಿಕೆಯ ಬಗ್ಗೆ ಸುಳಿವು ಸಿಗಲಿಲ್ಲ. ಸ್ವಲ್ಪ ದಿನದ ಹಿಂದೆ ನೀನು ಕ್ರಿಪ್ಟೋನ್ ಗ್ರಹದ ಸ್ಪೇಸ್ ಶಿಪ್ ಅನ್ನು ಆಕ್ಟಿವೇಟ್ ಮಾಡಿದ್ರಿಂದ ಸಿಗ್ನಲ್ ನಮಗೆ ಸಿಕ್ಕಿತು, ಆದ್ದರಿಂದ ನಾವು ಇಲ್ಲಿಗೆ ಬಂದೆವು ಎಂದು ಹೇಳಿ ಕೋಡೆಕ್ಸ್ನ ಕೊಡು ಅಂತ ಮತ್ತೆ ಮತ್ತೆ ಕೇಳ್ತಿರ್ತಾನೆ. ನಂತರ ಸೂಪರ್ಮ್ಯಾನ್ನ ಬ್ಲಡ್ ಸ್ಯಾಂಪಲ್ ತಗೋತಾರೆ. ಲೂಯಿಸ್ ಲೇನ್ನ ಬಂದಿ ಮಾಡಿದ ಜಾಗದಲ್ಲಿ ಒಂದು ಮಿಷಿನ್ನಲ್ಲಿ ಹೋಲ್ ಕಾಣುತ್ತದೆ. ಆ ಹೋಲ್ನಲ್ಲಿ ಲೂಯಿಸ್ ಸೂಪರ್ಮ್ಯಾನ್ ಕೊಟ್ಟಿದ್ದ ಕೀಯನ್ನು ಹಾಕ್ತಾಳೆ. ಆಗ ಜಾರಲ್ಸ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಟಿವೇಟ್ ಆಗಿ ಒಂದು ಸ್ಪೇಸ್ಶಿಪ್ ಮೂಲಕ ಲೂಯಿಸ್ ಲೇನ್ಗೆ ಭೂಮಿಗೆ ಹೋಗಲು ಸಹಾಯ ಮಾಡ್ತಾನೆ. ಲೂಯಿಸ್ ಲೇನ್ ಹೋಗುತ್ತಿದ್ದ ಸ್ಪೇಸ್ಶಿಪ್ಗೆ ಬೆಂಕಿ ಹತ್ತಿಕೊಳ್ಳುತ್ತದೆ. ನಂತರ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ಮ್ಯಾನ್ನ ಬಳಿ ಹೋಗಿ ಆ ಸ್ಪೇಸ್ಶಿಪ್ಪಲ್ಲಿರುವ ಲೂಯಿಸ್ ಲೇನ್ನ ಕಾಪಾಡು ಅಂತಾನೆ. ನಂತರ ಸೂಪರ್ಮ್ಯಾನ್ ಲೂಯಿಸ್ ಲೇನ್ನ ಕಾಪಾಡಿ ಸುರಕ್ಷಿತವಾಗಿ ಭೂಮಿಯ ಮೇಲೆ ಇಳಿಸುತ್ತಾನೆ. ಜನರಲ್ ಜಾರ್ಡ್ ಸೂಪರ್ಮ್ಯಾನ್ನ ಮನೆಗೆ ಬಂದು ಸೂಪರ್ಮ್ಯಾನ್ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಿಕ್ಕಿದ ಸ್ಪೇಸ್ಶಿಪ್ನ ಹುಡುಕ್ತಾನೆ. ಅಲ್ಲೂ ಕೂಡ ಅವನಿಗೆ ಕೋಡೆಕ್ಸ್ ಸಿಗುವುದಿಲ್ಲ. ಜನರಲ್ ಜಾರ್ಡ್ ಸೂಪರ್ಮ್ಯಾನ್ನ ತಾಯಿಯನ್ನು ಟಾರ್ಚರ್ ಮಾಡುವಾಗ ಸೂಪರ್ಮ್ಯಾನ್ ಹಾಗೂ ಜನರಲ್ ಜಾರ್ಡ್ನ ನಡುವೆ ಒಂದು ದೊಡ್ಡ ಫೈಟ್ ನಡೆಯುತ್ತದೆ. ಆ ಫೈಟ್ನಲ್ಲಿ ಜನರಲ್ ಜಾರ್ಡ್ ಹಾಕಿಕೊಂಡಿದ್ದ ಮಾಸ್ಕ್ ಒಡೆದು ಹೋಗುತ್ತದೆ, ಆದ್ದರಿಂದ ಅವನಿಗೆ ಉಸಿರಾಡಲು ತುಂಬ ಕಷ್ಟವಾಗುತ್ತಿರುತ್ತದೆ. ನಂತರ ಜನರಲ್ ಜಾರ್ಡ್ನ ಸಿಪಾಯಿಗಳು ಬಂದು ಅವನನ್ನು ಮದರ್ಶಿಪ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಬ್ಬ ಸೈಂಟಿಸ್ಟ್ ಹೇಳ್ತಾನೆ, ಸೂಪರ್ಮ್ಯಾನ್ನ ಬ್ಲಡ್ನಲ್ಲೇ ಕೋಡೆಕ್ಸ್ ಇದೆ, ಅವನನ್ನು ಸಾಯಿಸಿದರೆ ನಾವು ಮತ್ತೆ ಕೋಡೆಕ್ಸ್ನ ಸೃಷ್ಟಿ ಮಾಡಬಹುದು ಎಂತಾನೆ. ಜನರಲ್ ಜಾರ್ಡ್ ಭೂಮಿಯ ಮೇಲೆ ಎರಡು ಟವರ್ಗಳನ್ನು ಲಾಂಚ್ ಮಾಡ್ತಾನೆ. ಆ ಟವರ್ಗಳು ಭೂಮಿಯ ವಾತಾವರಣವನ್ನು ಕ್ರಿಪ್ಟೋ ಗ್ರಹದ ವಾತಾವರಣದ ಹಾಗೆ ಮಾಡುತ್ತಿರುತ್ತವೆ. ಈ ವಾತಾವರಣದಲ್ಲಿ ಉಸಿರಾಡಿದರೆ ಮನುಷ್ಯರು ಸತ್ತು ಹೋಗ್ತಾರೆ. ಆದ್ದರಿಂದ ಸೂಪರ್ಮ್ಯಾನ್ ತನ್ನ ಸ್ಪೇಸ್ಶಿಪ್ ಅನ್ನು ಮಿಲಿಟರಿಗೆ ಕೊಟ್ಟು, ಈ ಸ್ಪೇಸ್ಶಿಪ್ಪಿಂದ ಒಂದು ಟವರ್ಗೆ ನೀವು ಕ್ರ್ಯಾಶ್ ಮಾಡಿ, ಮತ್ತೊಂದು ಟವರ್ನ ನಾನು ನೋಡಿಕೊಳ್ತೇನೆ ಅಂತಾನೆ. ಹಾಗೆಯೇ ಮಾಡ್ತಾರೆ ಕೂಡ. ತನ್ನ ಪ್ಲ್ಯಾನ್ ಹಾಳು ಮಾಡಿದ ಸೂಪರ್ಮ್ಯಾನ್ನ ಜೊತೆ ಜನರಲ್ ಜಾರ್ಡ್ ದೊಡ್ಡ ಫೈಟ್ ಮಾಡ್ತಾನೆ. ಹೀಗೆ ಫೈಟ್ ನಡೆಯುತ್ತಿದ್ದಾಗ ಜನರಲ್ ಜಾರ್ಡ್ ತನ್ನ ಕಣ್ಣಿನ ಲೇಸರ್ನಿಂದ ಸ್ವಲ್ಪ ಜನರನ್ನು ಕೊಲ್ಲಲು ಹೋದಾಗ ಇಷ್ಟವಿಲ್ಲದಿದ್ದರೂ ಸೂಪರ್ಮ್ಯಾನ್ ಜನರಲ್ ಜಾರ್ಡ್ನ ಕೊಂದು ಹಾಕ್ತಾನೆ. ಇಷ್ಟೆಲ್ಲವಾದರೂ ಮಿಲಿಟರಿ ಟೀಮ್ ಒಂದು ಸ್ಯಾಟಲೈಟ್ನಿಂದ ಸೂಪರ್ಮ್ಯಾನನ್ನು ವಾಚ್ ಮಾಡ್ತಿರ್ತಾರೆ. ಆಗ ಸೂಪರ್ಮ್ಯಾನ್ ಆ ಸ್ಯಾಟಲೈಟನ್ನು ಭೂಮಿಗೆ ಅಪ್ಪಳಿಸುತ್ತಾನೆ. ಸೂಪರ್ಮ್ಯಾನ್ ಹೇಳ್ತಾನೆ, ಈ ದೇಶ ನಿಮಗೆ ಎಷ್ಟು ಸೇರಿದೆಯೋ ಹಾಗೆ ನನಗೂ ಕೂಡ ಸೇರಿದೆ, ಯಾಕಂದರೆ ನಾನು ಈ ದೇಶದಲ್ಲೇ ಬೆಳೆದಿದ್ದೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಮೂವಿಯ ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸ್ತಾರೆ. ಲೂಯಿಸ್ ಲೇನ್ ಕೆಲಸ ಮಾಡುತ್ತಿದ್ದ ಆಫೀಸ್ನಲ್ಲೇ ತನ್ನ ವೇಷವನ್ನು ಬದಲಾಯಿಸಿಕೊಂಡು ಸೂಪರ್ಮ್ಯಾನ್ ಕೆಲಸಕ್ಕೆ ಸೇರಿಕೊಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್.